ಹಾಯ್, ಸ್ಪೈಸ್ ಬಾಕ್ಸ್ಗೆ ಸ್ವಾಗತ. ಕೋಸ್ಟಲ್ ರೀಜನ್ನಲ್ಲಿ ತೆಂಗಿನಕಾಯಿನ ತುಂಬ ಉಪಯೋಗಿಸ್ತಾರೆ ಅವ್ರ ಅಡುಗೆಯಲ್ಲಿ. ಇವತ್ತು ನಾವು ಒಂದು ರೈಸ್ ಮಾಡೋದಕ್ಕೆ ಕಲ್ತ್ಕೊಳ್ಳೋಣ. ಇದರಲ್ಲಿ ನಾವು ತೆಂಗಿನಕಾಯಿ ಉಪಯೋಗಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಇದು ಗೋವನ್ ಕೋಕೋನಟ್ ರೈಸ್. ಇದು ಮೇನ್ ಕೋರ್ಸ್ ಆಗಿ ಸರ್ವ್ ಮಾಡ್ಬೋದು ಮತ್ತು ತುಂಬ ರುಚಿಯಾಗಿರುತ್ತೆ. ಈ ಗೋವನ್ ಕೋಕೋನಟ್ ರೈಸ್ ಮಾಡೋದಕ್ಕೆ ಏನು ಬೇಕು ಅಂತ ನೋಡೋಣ. ಈಗ ಇಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಇದನ್ನು ನೆನೆಸಿಟ್ಕೊಂಡಿದ್ದೆ ಮುಂಚೆನೆ. 2 ಕಪ್ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ, 2 ಕಪ್ನಷ್ಟು ನೀರು, ಹೋಲ್ ಸ್ಪೈಸಸ್ನಲ್ಲಿ ಚಕ್ಕೆ ಮತ್ತು ಲವಂಗ, ಸ್ವಲ್ಪ ಗೋಡಂಬಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಉಪ್ಪು ಮತ್ತು ಎಣ್ಣೆ ಕುಕ್ ಮಾಡೋಕ್ಕೆ. ಈಗ ಗೋವನ್ ಕೋಕೋನಟ್ ರೈಸ್ ಮಾಡೋದಕ್ಕೆ ಶುರು ಮಾಡೋಣ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಗ್ಯಾಸ್ ಸ್ಟವ್ ಮೇಲೆ ಆನ್ ಮಾಡ್ಕೋತಾ ಇದ್ದೀನಿ ಇದನ್ನು. ಈ ಅಕ್ಕಿನ ನಾವು ಈ ಪ್ಯಾನ್ನಲ್ಲೇ ಬೇಯಿಸ್ಕೋತಾ ಇದ್ದೀವಿ. ಈ ಪ್ಯಾನ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಇದನ್ನು ಬಿಸಿಯಾಗೋದಕ್ಕೆ ಬಿಡ್ತೀನಿ. ಇದಕ್ಕೆ ನಾನು ಮಸಾಲೆ ಹಾಕೋತಿದ್ದೀನಿ. ನೀವಿದಕ್ಕೆ ಯಾವ ಗರಂ ಮಸಾಲೆ ಬೇಕಾದರೂ ಹಾಕೋಬೋದು. ಒಂದ್ಸಲಿ ಮಸಾಲೆ ಫ್ರೈ ಆದಮೇಲೆ ಇದ್ರ ಘಮ ಬರೋದಕ್ಕೆ ಶುರು ಆಗುತ್ತೆ ಎಣ್ಣೆಯಿಂದ. ಆಗ ಇದಕ್ಕೆ ಗೋಡಂಬಿ ಹಾಕೊಳ್ಳೋಣ. ಇದಕ್ಕೆ ಈಗ ಈರುಳ್ಳಿ ಹಾಕೋತಿದ್ದೀನಿ. ಇದನ್ನ ಫ್ರೈ ಮಾಡ್ಕೋತೀನಿ. ಇದು ಗೋಲ್ಡನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಈರುಳ್ಳಿ ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಅಕ್ಕಿ ಹಾಕೋತಾ ಇದ್ದೀನಿ. ಈ ರೀತಿ ನಾವು ಪ್ಯಾನಲ್ಲಿ ಅನ್ನ ಮಾಡಿದಾಗ ಇದಕ್ಕೆ ನಾವು ಸರಿಯಾದ ಕ್ವಾಂಟಿಟಿ ನೀರು ಹಾಕೋಬೇಕಾಗತ್ತೆ, ಅಥವಾ ಲಿಕ್ವಿಡ್. ನೀರು ಮತ್ತು ತೆಂಗಿನಕಾಯಿ ಹಾಲನ್ನ ಉಪಯೋಗಿಸ್ಕೋತಾ ಇದ್ದೀವಿ ಇಲ್ಲಿ ನಾವು ಬೇಯೋದಕ್ಕೆ ಅನ್ನ. ಇದರಲ್ಲಿ ಇದಕ್ಕೆ ಹಾಕೊಳ್ಳೋ ಪ್ರಪೋರ್ಷನ್ ಏನಿರಬೇಕು ಅಂದರೆ, ಅಕ್ಕಿನ ಯಾವ ಕಪ್ಪಲ್ಲಿ ನೀವು ಮೆಷರ್ ಮಾಡಿ ಇಟ್ಕೊಂಡಿದ್ರೋ ಅದರಲ್ಲೇ ತೊಗೋಬೇಕು. ಡಬಲ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನೀವು ಬೇಕಿದ್ರೆ ಬರೀ ತೆಂಗಿನಕಾಯಿ ಹಾಲನ್ನೇ ಹಾಕ್ಕೊಂಡು ಇನ್ನೂ ಜಾಸ್ತಿ ಫ್ಲೇವರ್ಸ್ ಅಮ್ಮ ಮಾಡ್ಕೋಬೋದು ಇದನ್ನು. ಇಲ್ಲಿ ನಾನು ಅರ್ಧ ಅರ್ಧ ತೊಗೊಂಡಿದ್ದೀನಿ ನೀರು ತೆಂಗಿನಕಾಯಿ ಹಾಲು. ಅಕ್ಕಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ಉಪ್ಪು ಹಾಕೋತಿದ್ದೀನಿ ಇದಕ್ಕೆ. ಅನ್ನ ಮಾಡಬೇಕಾದ್ರೆ ಸುಲಭವಾದ ರೀತಿ ಏನಂದ್ರೆ, ಪ್ಯಾನಲ್ಲಿ ನಾವು ಡೈರೆಕ್ಟಾಗಿ ಮಾಡಿದಾಗ ನೀರು ಅಥವಾ ಏನೇ ಹಾಕೋತಿದ್ರು ಅದನ್ನು ಕರೆಕ್ಟ್ ಕ್ವಾಂಟಿಟಿಲಿ ಹಾಕ್ಕೊಂಡು ಆಮೇಲೆ ಅದನ್ನು ಬಾಯ್ಲಿಗೆ ಬರೋದಕ್ಕೆ ಬಿಟ್ಟು ಲಿಡ್ ಮುಚ್ಚಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಇದು. ಇದನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋಣ ನಾವು. ಅವಾಗ ನೀವಿಲ್ಲಿ ನೋಡ್ಬೋದು ನೀರು ಕುದಿತಾ ಇದೆ ಮೇಲ್ಗಡೆ. ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ, ಫ್ಲೇಮ್ನ ಕಮ್ಮಿ ಮಾಡ್ಕೋತಿದ್ದೀನಿ, ಲಿಡ್ ಮುಚ್ಚಿಡ್ತೀನಿ. ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ನಾವು. ಆಮೇಲೆ ಇದನ್ನು ತೆಗೆದು ನೋಡಿದ್ರೆ ಚೆನ್ನಾಗಿ ಫ್ಲಫಿಯಾಗಿ ಆಗಿರುತ್ತೆ. ನೋಡೋಣ ಇದು ರೆಡಿಯಾಗಿದೆಯಾ ಅಂತ. ಈಗ ಹಾಂ, ಇದು ಆಗಿದೆ. ಈಗ ನೋಡ್ಬೋದು ನೀವು, ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಈ ರೀತಿ ಕೂಡಿಸ್ಕೋತಾ ಇದ್ದೀನಿ ಫೋರ್ಕಲ್ಲಿ ಇದನ್ನು. ಈ ಗೋವನ್ ಕೋಕೋನಟ್ ರೈಸ್ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಇದರಿಂದ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡೋಣ ಈಗ ನಾವು. ನೋಡಿ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ಅದ್ಭುತವಾಗಿ ಆಗಿದೆ. ಇದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸರ್ವ್ ಮಾಡ್ಕೋಬೋದು ನಾವು. ಇದನ್ನು ನೀವು ಯಾವುದೇ ನಾನ್ ವೆಜ್ ಮೇನ್ ಕೋರ್ಸ್ ಜೊತೆ ತಿನ್ಬೋದು. ನೀವಿದನ್ನು ನಿಮ್ಮ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ರುಚಿಯಾಗಿರುತ್ತೆ.